ಸರ್ಕಾರ ಮಾಡಕ್ಕೆ ಆಗದೇ ಇರೋ ಕೆಲಸಗಳನ್ನೆಲ್ಲ ಈ ಧರ್ಮ ಗುರುಗಳು ಸಮಾಜದ ಗುರುಗಳು ಎಲ್ಲ ಕೂಡ ಮಾಡ್ತಾ ಇದ್ದಾರೆ ಮುಂದಿನ ಪೀಳಿಗೆಗೆ ಬದಲಾವಣೆ ಆಗಬಾರದು ಅಂತ ಹೇಳಿ ಈ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಬದಲಾವಣೆಯನ್ನ ಹೊಸ ರೂಪವನ್ನು ಕೊಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿ ಅವರ ತಂದೆ ಅವರ ಹುಟ್ಟಿದ ಊರು ಇವೆಲ್ಲ ಕೂಡ ತಗಿದಾಕ್ತೀನಿ ಅಂತ ಅಂದ್ರೆ ಇದಕ್ಕಿನ್ನ ಅವಮಾನ ಇನ್ನೊಂದು ಇರಬೇಕು ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದೀವಿ ಸಂವಿಧಾನ ಹೆಸರಿನಲ್ಲಿ ರಾಜ್ಯ ನಡೆಸ್ತಾ ಇದ್ದೀವಿ ರಾಷ್ಟ್ರ ನಡೆಸ್ತಾ ಇದ್ದೀವಿ ರಾಷ್ಟ್ರಪತಿಕ್ಕಿನ್ನ ಎಲ್ಲ ವರ್ಗದ ಜನರಿಗೆ ಯಾವ ರೀತಿ ನಡ್ಕೊಳ್ಬೇಕು ಅಂತೇಳಿ ಶಾಸಕಾಂಗ ನ್ಯಾಯಾಂಗ ಪತ್ರಿಕಾರಂಗ ಕಾರ್ಯಾಂಗ ಎಲ್ಲರೂ ಕೂಡ ತಂದೆ ಆದಂತ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಸಂವಿಧಾನ ಕೊಟ್ಟು ಆ ಸಂವಿಧಾನದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅವರ ಇತಿಹಾಸ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಬ್ಬರಿಗೆ ಮಾಡಿದಂತ ಅವಮಾನ ಅಲ್ಲ ಇಡೀ ಭಾರತದ ಭೂಮಿಗೆ ಮಾಡಿದಂತ ಒಂದು ಅವಮಾನ ಒಂದು ಪರಿಶಿಷ್ಟ ಜಾತಿ ಒಂದು ಪರಿಶಿಷ್ಟ ಪಂಗಡದಲ್ಲಿ ಹುಟ್ಟಿದ್ರು ಅಂತ ಹೇಳಿ ಅವರಲ್ಲ ಆಸ್ತಿ ಇದು ಅವರ ಈ ದೇಶದ ಆಸ್ತಿ ದೇಶದ ನಾಯಕರು